ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಗ್ಗದಷ್ಟಿದ್ದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. 2017 ಅಲ್ಲಿ ನೀವು ಮುಂಬೈಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತೀರಾ ಅನ್ನೋದು ಗೊತ್ತಾಯ್ತು. ಹೋಗೋ ಮುಂಚೆ ಪುನೀತ್ ಆಶೀರ್ವಾದ ಪಡ್ಕೊಂಡು ನೀವು ಹೋಗ್ತೀರಾ ಅನ್ನೋದು ಕೇಳಿದ್ದೆ. ಸೊ ಹೆಂಗೆ ನಿಮ್ಮ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಸರ್ ಮತ್ತೆ ಅಪ್ಪು ಸರ್ದು ಕುಟುಂಬ ರಾಜ್ಕುಮಾರ್ ಸರ್ದು ತುಂಬಾ ಒಳ್ಳೆ ನಮ್ದು ಬಾಂಧವ್ಯ ಅಂದ್ರೆ ಒಂದು ಒಳ್ಳೆ ಒಂದು ಫ್ಯಾಮಿಲಿ ರಿಲೇಶನ್ಶಿಪ್ ತರ ನಮ್ದು ಅವ್ರದ್ದು ಅವ್ರ ಕುಟುಂಬ ಮತ್ತೆ ನಮ್ಮ ಕುಟುಂಬ. ಏನಕ್ಕಂದ್ರೆ ಅವ್ರ ಮನೆಯಲ್ಲಿ ಏನೇ ಫೆಸ್ಟಿವಲ್ಸ್ ಆಗಲಿ ಏನೇ ಒಂದು ಕಾರ್ಯ ಆಗಲಿ ನಾವಂತೂ ಇದ್ದೇ ಇರ್ತೀವಿ. ಇಡೀ ಫ್ಯಾಮಿಲಿ ನಮ್ಮ ಅಜ್ಜಿ ನಮ್ಮಅಮ್ಮ ನಮ್ಮಪ್ಪ ನಮ್ಮ ಫುಲ್ ಕುಟುಂಬದವರು. ಸೊ ನಮ್ಮನೇಲಿ ಆದ್ರೆ ಏನಾದ್ರು ಫೆಸ್ಟಿವಲ್ ಇದ್ರೆ ಈದ್ ಇದ್ ಬಂದ್ರೆ ಏನಾದ್ರು ನಾವೇನಾದ್ರೂ ಒಂದು ಪಾರ್ಟಿ ಗಿಟಿ ಕೊಟ್ರೆ ಅವ್ರ ಇಡೀ ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗ್ಬೋದು, ಪಾರ್ವತಿ ಅಕ್ಕ ಆಗ್ಬೋದು, ಎಲ್ಲರೂ ಪಾರ್ವತಿ ಅಮ್ಮ ಆಗ್ಬೋದು, ಎಲ್ಲರೂ ಕೂಡ ನಮ್ಮ ಮನೆಗೆ ಬರ್ತಾ ಇದ್ರು. ಶಿವಣ್ಣ ಅವ್ರು ಬರ್ತಿದ್ರು, ರಾಘವ ಬರ್ತಿದ್ರು, ಎಲ್ಲರೂ ಬರ್ತಾ ಇದ್ರು, ಅಪ್ಪು ಅವರು ಬರ್ತಿದ್ರು. ನಾನು ತುಂಬಾ ಚಿಕ್ಕವನು ಅವಾಗ. ಸೊ ಅಲ್ಲಿಂದ ಅವ್ರ ಮತ್ತೆ ನನ್ನ ರಿಲೇಶನ್ಶಿಪ್ಪು ಮತ್ತೆ ಅಪ್ಪು ಸರ್ ಜೊತೆ ಹೆಂಗಿತ್ತಂದ್ರೆ ನನ್ನ ಒರ್ನಾಟ ಬ್ರದರ್ಸ್ ಅಂದ್ರೆ ಹೇಳ್ಕೊಳ್ಳೋದು, ಬಟ್ ಜಾಸ್ತಿ ಫ್ರೆಂಡ್ಸ್ ತರ ಇದ್ವಿ ನಾವು. ನಾವ್ ಯಾವತ್ತು ಅವ್ರು ನನ್ಗೆ ಅಣ್ಣ ತಮ್ಮ ಯಾವತ್ತು ನಾನು ಹೇಳಿಲ್ಲ ಅವರು ಹೇಳಿಲ್ಲ. ಅಪ್ಪು ಸರ್ ಅಂತಾನೆ ಕರೆದಿದ್ದು, ಅವ್ರು ನನ್ಗೆ ಜೇದ್ ಅಂತಾನೆ ಕರೆದಿದ್ದು ಯಾವತ್ತೂ ಕೂಡ. ಬಟ್ ನಾವು ಫ್ರೆಂಡ್ಸ್ ಆಗಿದ್ದಂಗೆ ನನಗೆ ಒಂದು ತಲೆಗೆ ಇವಾಗ ಏನ್ ಬರೋದು ಅಂದ್ರೆ ಅವ್ರ ಎಲ್ಲ ಸುತ್ತಮುತ್ತ ಫ್ರೆಂಡ್ ಜೊತೆ ಕಾರ್ಸ್ ಬಗ್ಗೆ ಆಗ್ಬೋದು ಬೇರೆ ಎಲ್ಲ ಬಗ್ಗೆನೂ ಮಾತಾಡ್ತಿದ್ರು. ನನ್ ಜೊತೆ ಯಾವತ್ತೂ ಮಾತಾಡ್ತಿರ್ಲಿಲ್ಲ, ನನ್ ಜೊತೆ ಯಾವಾಗ್ಲೂ ಸಿನಿಮಾ ಬಗ್ಗೆ ಮಾತಾಡೋದು. ಏನೆಲ್ಲ ಹೇಳ್ಕೊಟ್ಟಿದ್ರು ನಿಮ್ಗೆ ಸಿನಿಮಾ ಬಗ್ಗೆ? ಎವ್ರಿಥಿಂಗ್. ಸಿ ಅವ್ರು ಒಂದೇ ಮಾತು ನಂಗೆ ತುಂಬಾ ಸತಿ ಹೇಳಿರೋದು ಒಂದೇ ಅಂದ್ರೆ, ನೋಡಮ್ಮ ನಿನ್ಗೋಸ್ಕರ ಯಾರು ಕಾಯ್ತಾ ಇಲ್ಲ. ಓಕೆ, ನಿನ್ ಸಿನಿಮಾ ನಾಳೆ ರಿಲೀಸ್ ಅಂತಂದ್ರೆ ನಾಳೆ ಥಿಯೇಟರ್ ಫುಲ್ ಆಗಲ್ಲ, ಅದಕ್ಕೊಂದು ಟೈಮ್ ಬರುತ್ತೆ. ಆ ಸ್ಥಾನ ನೀವು ಹೋಗ್ಬಿಟ್ಟು ಕೂತ್ಕೊಂಡ್ರೆ ಆವಾಗ ನಿನ್ ಸಿನಿಮಾ ಅನೌನ್ಸ್ ಮಾಡಿದ್ರೆ ಸಾಕು, ನಿನ್ ಬಿಸ್ನೆಸ್ ಆಗೋಗ್ಬಿಡುತ್ತೆ. ನಿನ್ ಸಿನಿಮಾ ಅನೌನ್ಸ್ ಮಾಡಿದ್ರೆ ಸಾಕು, ಜನ ಥಿಯೇಟರ್ ಆಚೆ ನಿಲ್ಕೊಂಡಿರ್ತಾರೆ ಟಿಕೆಟ್ ತಗೊಳೋದಕ್ಕೆ. ಸೊ ಯು ಇಫ್ ಯು ಪ್ಲಾನಿಂಗ್ ಟು ಕಮ್, ಅವ್ರು ಹೇಳಿದ್ದೆ ನಾನು ಈ ತರ ಇದೆ ಹಿಂಗೆ ಹಿಂಗಿದೆ ಅಂತ ಹೇಳಿ. ಸೊ ಆವಾಗ ಅವ್ರು ಅದೇ ಹೇಳ್ತಾ ಇದ್ರು, ಬಂದ್ರೆ ಪಕ್ಕ ಪ್ರಾಪರ್ ಆಗಿ ಪ್ರಿಪೇರ್ ಆಗಿ ಬರಬೇಕು. ಓಕೆ, ನೋ ಒನ್ ಶುಡ್ ಪಾಯಿಂಟ್ ಅಟ್ ಯು, ಫಿಂಗರ್ ಹಿಂಗೆ ತೋರಿಸ್ಬಾರ್ದು ನಿಮಗೆ. ಸೊ ದಿಸ್ ಇಸ್ ಆಲ್ ತುಂಬಾ ಹೇಳ್ಕೊಟ್ಟಿದ್ದಾರೆ. ಒಂದು ಆಡಿಯೋ ತುಂಬಾ ವೈರಲ್ ಆಗಿತ್ತು ನಿಮ್ದು, ಅಂದ್ರೆ ಲಾಸ್ಟ್ ಕಾಲ್ ಅನ್ನೋ ತರ ನೀವು ಮಾತಾಡಿದ್ದು, ಅದು ಅದು ನೆನಪಿದೆಯಾ ಸರ್? ಯಾವ ದಿನ ಅದು? ಹೇಗೆ ರಾತ್ರಿ ಸರ್? ಅದೇ ರಾತ್ರಿ. ನೆಕ್ಸ್ಟ್ ಡೇ ಅವರು ತೀರ್ಕೊಂಡಿದ್ದು. ಸೊ ಅದೇ ರಾತ್ರಿ ನಾನು ಮಾತಾಡಿದ್ದು. ಸೊ ಒಂದು 6:30 ನಾನು ಫೋನ್ ಮಾಡಿದ್ದೆ, ಅವ್ರು ಫೋನ್ ತೆಗೀಲಿಲ್ಲ. 8:30-9 ಅವರೇ ಫೋನ್ ಮಾಡಿದ್ರು, ಅದು ಕಾನ್ವರ್ಸೇಷನ್ ನೀವೇ ಕೇಳಿದ್ರಿ. ನಂದು ಫಸ್ಟ್ ಮೋಷನ್ ಪೋಸ್ಟರ್ ಮತ್ತೆ ಪೋಸ್ಟರ್ ಲಾಂಚ್ ಅವ್ರ ಕೈಲೇ ಮಾಡಿಸ್ಬೇಕು ಅಂತ, ಅದು ಮೊದಲಿಂದಾನು ಗೊತ್ತಿತ್ತು ನನಗೆ ಅವ್ರ ಕೈಲೇ ಮಾಡಿಸ್ತೀನಿ ಅಂತ. ಬಟ್ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಹಿಡಿತು. ಮುಂದೆ 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 ಹೋದಾಗ ಕೊನೆಗೆ ಅಪ್ಪುಸರ್ ಈ ಥರ ಹಿಂಗಿದೆ, ಇನ್ನು 3 ದಿನ ಆದಮೇಲೆ ನೀವು ಮನೆಗೆ ಯಾವಾಗ ಹೇಳ್ತೀರಿ ಹೇಳಿ ನಾನು ಮನೆಗೆ ಬರ್ತೀನಿ ಅಂತ. ಓಕೆ, ಸೊ ನೆಕ್ಸ್ಟ್ ಡೇ ನೋಡಿದ್ರೆ ಹಿಂಗಾಗೋಯ್ತು. ಹಿಂಗೆ ಅನಿಸ್ತು ಸರ್, ಅಂದರೆ ಆ ನೆಕ್ಸ್ಟ್ ಡೇ ಇಂಥದ್ದೊಂದು ನ್ಯೂಸ್ ಹೊರಗೆ ಬಂದಾಗ ನಿನ್ನೆ ಇದ್ದವ್ರು ಇವತ್ತಿಲ್ಲ ಅನ್ನೋ ಒಂದು ಇದು ಕಾಡುತ್ತೆ. ನನ್ನ ಬಗ್ಗೆ ಏನು ಕೇಳ್ತೀಯ ನೀವು? ನಾನು ಬೆಳಗ್ಗೆ ಎದ್ದೋಳಿದೆ, ಅಸ್ಲಂ ಅಂತ ಒಬ್ಬ ಹುಡುಗ ನನ್ನ ಜೊತೆಲಿ ಇರ್ತಾನೆ ಯಾವತ್ತು, ಸೊ ಅವನಿಗೆ ಫೋನ್ ಮಾಡಿದೆ, ಅಣ್ಣ ಏನು ಮಾಡ್ತಿದ್ದಾರೆ? ಅಣ್ಣ ವರ್ಕೌಟ್ ಮಾಡ್ತಿದ್ದಾರೆ, ಹೇಳಿದ್ದಾರೆ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು. ಎಷ್ಟೊತ್ತು ಬರ್ತೀರಾ? ನಾನು ಹೇಳಿದೆ 5, ಇವಾಗಲೇ ಎದ್ದೋಳಿರೋದಪ್ಪ, ಸ್ನಾನಾಗಿ ನಾ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಬರ್ತೀನಿ ಮನೆಗೆ. ಸರಿ ಆಯ್ತಣ್ಣ ಬನ್ನಿ, ಅಷ್ಟೊತ್ತಿಗೆ ವರ್ಕೌಟ್ ಎಲ್ಲ ಮುಗ್ದೋಗಿರುತ್ತೆ. ಸೊ ಹಿಂಗೆ ಫೋನ್ ಮಾಡಿ ಕಟ್ಟಿ ಹಿಂಗಿಟ್ಟೆ. ಇನ್ನೇನು ಸ್ನಾನ ಮಾಡೋಕ್ಕೂ ಹೋಗಿಲ್ಲ ನಾನು, ಇನ್ನೇನು ಹೋಗಿ ಟವಲ್ ಗಿವಲ್ ಇಡ್ತಾರಲ್ಲ, ಟವಲ್ ಗಿವಲ್ ಇಟ್ಟು ಎಲ್ಲ ರೆಡಿ ಮಾಡಿ ಇದು ಮಾಡಿ ನೀರು ಓಪನ್ ಮಾಡಿದೆ, ಬಿಸಿ ನೀರು ಬರ್ತಾ ಇತ್ತು, ಬಕೆಟ್ ಇಟ್ಟೆ, ಎಲ್ಲ ಬಂದು ವಾಪಸ್ ಬಂದು ಫೋನ್ ರಿಂಗ್ ಆಗ್ತಾ ಇತ್ತು. ನಾನು ಅಸ್ಲಂ ಅವ್ರದ್ದೆ ಫೋನು ಕೇಳಿ, ಅಸ್ಲಂ ಅವರ ಏನು ಅಂತ ಹೇಳಿದ್ರೆ, ಬಾಸ್ಗೆ ಇವಾಗ ಹೆಲ್ತ್ ಇರೋದು ಏನು ಇದಾಗ್ಬಿಟ್ಟಿದೆ, ತುಂಬ ಸ್ವೆಟ್ ಆಗ್ತಿದ್ದಾರೆ, ಅವ್ರಿಗೇನು ಹಾರ್ಟ್ ಆಗಿರ್ಬೇಕು ಏನೋ ಗೊತ್ತಿಲ್ಲ, ಏನ್ ಮಾಡೋದು ನನ್ಗೆ ಗೊತ್ತಾಗ್ತಿಲ್ಲ, ಏನ್ ಮಾಡಲಿ ನಾನು? ಆ ಟೈಮಲ್ಲಿ ಯಾರ್ದು ತಲೆ ಓಡಲ್ಲ, ನಂದು ತಲೆ ಇದ್ದ. ನಾನು ಹೇಳಿದ್ರೆ ಏನು ಮಾತಾಡ್ತಿದ್ದೆ ನೀನು? ಈಗ ಜಸ್ಟ್ ಸ್ವಲ್ಪ ಹೊತ್ತಿಂದನೇ ಮಾತಾಡಿದೆ ನಿನ್ ಜೊತೆ, ಕರೆಕ್ಟ್ ಆಗಿ ಹೇಳಿದೆ ಅಂತ ಹೇಳಿದೆ. ಏನ್ ಇವಾಗ ಏನ್ ಕತೆ ನಿಂದು? ಏನ್ ಟೈಮ್ ಪಾಸ್ ಗಿಂಪ ಕಾಮಿಡಿ ಮಾಡ್ತಿದ್ಯಾ ಅಂದೆ. ಇಲ್ಲ ಅಣ್ಣ, ದೇವ್ರನೇ ಕೂಡ ಹಿಂಗಾಗೋಗಿದೆ, ಏನ್ ಮಾಡೋದು ನನ್ಗೆ ಹೇಳಿ ಸ್ವಲ್ಪ ಅಂದ. ನನ್ಗೂ ತಲೆ ಓಡ್ತಾ ಇಲ್ಲ, ಕಂಪ್ಲೀಟ್ಲಿ ಬಾಡಿ ತಣ್ಣ ಹೋಯ್ತು ನನಗೆ. ಒಂದೂವರೆ ವರ್ಷ ಹಿಂದೆ ನಮ್ಮ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಹಿಂಗೆ ಬೆಳಗ್ಗೆ ಬೆಳಗ್ಗೆ ಟೈಮಲ್ಲಿ. ಓಕೆ, ಸೊ ಹಾಸ್ಪಿಟಲ್ಗೆ ವಿಕ್ರಮ್ ಹಾಸ್ಪಿಟಲ್ ನಾನು ಕರ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ಬೈ ಗಾಡ್ ಗ್ರೇಸ್ ಎಲ್ಲ ಚೆನ್ನಾಗಾಯ್ತು. ಸೊ ತಕ್ಕ ನಂತರ ನನಗೆ ವಿಕ್ರಮ್ ಹಾಸ್ಪಿಟಲ್ ತಲೆಗೆ ಬಂತು, ನಾನು ನಿರ್ಪ ಅಂತ ಹೇಳ್ಬಿಟ್ಟೆ ಅಸ್ಲ ನನಗೆ. ವಿಕ್ರಮ್ ಹಾಸ್ಪಿಟಲ್ ಇದು ಬೆಸ್ಟ್ ಹಾಸ್ಪಿಟ್ಲು, ನಮ್ಮ ಅಪ್ಪಗೆ ನಾವೆಲ್ಲ ಹಾರ್ಟ್ ಅಟ್ಯಾಕ್ ಅಲ್ಲೆಲ್ಲ ಮಾಡಿಸಿದಪ್ಪ, ನನಗೆ ಅದು ಬಿಟ್ಟರೆ ನನಗೆ ಎಲ್ಲೂ ಗೊತ್ತಿಲ್ಲ, ನನಗೆ ಐಡಿಯಾ ಇಲ್ಲ. ಎಕ್ಸ್ಪೀರಿಯನ್ಸ್ ಮಾಡೋದ ಹೇಳ್ತಾ ಇದ್ದೀನಿ ನಿನಗೆ, ರಪ್ಪ ಅಂತ ನೀನು ಅಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗು ಅಂತ ಹೇಳಿದೆ. ಅಲ್ಲಿ ಡಾಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇತ್ತು, ಫೋನ್ ಮಾಡಿ ಹೇಳಿಬಿಟ್ಟೆ ಹಿಂಗೆ ಬರ್ತಿದ್ದಾರೆ ರಪ್ಪ ಅಂತ ಹೋಗಿ ಅಂತ ಹೇಳಿಬಿಟ್ಟು. ಸೊ ನಾನು ಪ್ಯಾಂಟ್ ಗಿಂಟ್ ಏನು ಸಿಗ್ತೋ ಅದನ್ನು ಹಾಕೊಂಡು ಹಾಸ್ಪಿಟಲ್ ಹತ್ರ ಹೋಗಿದ್ವಿ. ಓ, ನೀವು ಹೋಗಿದ್ದೀರಾ? ಹೌದು, ಹಾಸ್ಪಿಟ್ಲ್ ಹತ್ರ ಅಲ್ಲಿ ಹೋಗೋರಿಗೆ ಅಲ್ಲೇ ಗೊತ್ತಾಯ್ತು ನನಗೆ. ನಾನು ಅಲ್ಲೇ ಫುಟ್ಪಾತ್ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೆ.
ಅದು ಪ್ರಪಂಚ ಹೆಂಗ್ ಅನ್ಸ್ಬಿಡ್ತದ ಸರ್, ಫ್ರಾಂಕ್ಲಿ ಸ್ಪೀಕಿಂಗ್ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋಯ್ತು ನನಗೆ. ಆ ಸಿನಿಮಾದಲ್ಲಿ ನೀವು ನೋಡ್ತೀರಾ, ಅದು ಯಾವ್ದೊಂದು ಸೀನ್ ನೋಡಿ ನೀವು, ಫುಲ್ ಬಿಸಿ ನ್ಯೂಯಾರ್ಕ್ ಆ ರಸ್ತೆಗಳಲ್ಲಿ ಒಬ್ಬ ಮೆದ್ದಲ್ಲಿ ನಿಲ್ಕೊಂಡಿರ್ತಾರೆ, ಗಾಡಿ ಸುತ್ತಮುತ್ತ ಝುರ್ ಝುರ್ ಹೋಗ್ತಾ ಇರುತ್ತೆ, ಅವ್ರಿಗೆ ಏನು ಗೊತ್ತಾಗಲ್ಲ, ಗೊತ್ತಾಗಲ್ಲ. ಹಂಗ ಅನ್ಸಿತ್ತು ಪ್ರಪಂಚ ನನಗೆ. ಕಮ್ಮಿ ಅಂದ್ರೆ ಒಂದು ಐ ತಿಂಕ್ ಇಟ್ ಟುಕ್ ಮೀ ಫಾರ್ 1 month ಅದರಿಂದ ಆಚೆ ಬರೋದಕ್ಕೆ. ಓಹೋ, 1 month ಆಯ್ತು ನನಗೆ ಸ್ವಲ್ಪ ಸೆಟ್ಲಿಂಗ್ ಆಗೋದಕ್ಕೆ. ನನಗೆ ಬಿ ಪಿ ಎಲ್ ಲೋ ಆಗಿ ನಾನು ವಿಕ್ರಮ್ ಹಾಸ್ಪಿಟಲ್ ಅಂತ ತೆಗ್ಬಿಟ್ಟಾಗಿದೆ. ಹೌದಾ? ಹೌದು. ನೋಡಿ, ಬಹುಶಃ ಇವತ್ತು ಇದ್ದಿದ್ರೆ ನಿಮ್ಮ ಸಿನಿಮಾಗಳಿಗೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಳ್ತಾ ಇದ್ರು. ಖಂಡಿತ. ಹೌದು, ಅದು ಅದು ಸತ್ಯ ಅದು. ಯಾಕಂದ್ರೆ ಇತ್ತೀಚೆಗೆ ಸುಮಾರು ಜನ ಹೊಸಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು ಪ್ರೊಡಕ್ಷನ್ ಇಂದ. ಒಂದೇ ಒಂದು ಬೇಜಾರ ಏನಂತಂದ್ರೆ, ನನಗೆ ಕೊರಗೋದು ಮನ್ಸು ಒಳಗಡೆ. ಪಾಪ ಅವ್ರು ತುಂಬ ಸತಿ ಹೇಳ್ತಿದ್ರು ನಂಗೆ ಒಂದು ಸತಿ ಸಿನಿಮಾ ತೋರಿಸು ಅಂತ. ಅಪ್ಪು ಸರ್ ಇವತ್ತು ತೋರಿಸ್ತೀನಿ ಆವಾಗ ತೋರಿಸ್ತೀನಿ. ನನಗೆ ಏನಂತಂದ್ರೆ ಪಿಕ್ಚರ್ ರೆಡಿ ಆಗಿತ್ತು ಸರ್, ಶೂಟಿಂಗ್ ಎಲ್ಲ ಆಗೋಗ್ಬಿಟ್ಟಿತ್ತು. ನನಗೆ ಅಂದರೆ ಫೈನಲ್ ಎಡಿಟಿಂಗು, ಫೈನಲ್ ಡಿ ಐ ಸಿ ಜಿ ಎಲ್ಲ ಫಸ್ಟ್ ಪಕ್ಕ ಫೈನಲ್ ಆ ಔಟ್ಪುಟ್ ನೋಡಲಿ ಅವರು ಅಂತ ಹೇಳ್ಬಿಟ್ಟು ಹಂಗೆ ಆಸೆ ಇಟ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಬಟ್ ಎಲ್ಲಿಂದ ಇದ್ದಾರೆ ನೋಡಲಿ, ಆಶೀರ್ವಾದ ಮಾಡ್ತಾರೆ.